ಇವರು ಏನ್ಮಾ ಕುತ್ಕೊಂಡು ಜಾಗದಲ್ಲಿ ಇವ್ರ ಇವ್ರಿಗೆ ಇಷ್ಟ ಬಂದಂಗೆ ಇವರು ಸರ್ಕಾರ ನಡೆಸ್ಕೊಂಡು ಇವ್ರಿಗೆ ಬೇಕು ಅಂದ್ರೆ 100 ರೂಪಾಯಿ 200 ರೂಪಾಯಿ ಮಾಡಿದ್ರೆ ಬಡವರೆಲ್ಲ ಎಲ್ಲೋಗ್ಬೇಕು? ಹಂಗೆ ಅವ್ರ ಸರ್ಕಾರ ಏನ್ ಬೇಕೋ ಅವ್ರು ನಡೆಸ್ತಾವ್ರ ಅಷ್ಟೇ. 62 ರೂಪಾಯಿ ಗ್ಯಾಸು, ಏನ್ ಓಡಿಸೋದು ನಾವು ಇವತ್ತು? ಈ 7 ರೂಪಾಯಿ ಜಾಸ್ತಿ ಆಗುತ್ತಂತೆ ನೆಕ್ಸ್ಟ್ ಮಂತ್ ಇಂದ. ಸರ್ಕಾರನ ದೊಡ್ಡ ದೊಡ್ಡ ದುಡ್ಡಿರೋರ್ಗ್ ನಡೆಸೋದಲ್ಲ, ಬಡವ್ರಿಗೆ ನಡೆಸ್ಬೇಕು. ಫಸ್ಟ್ ಮಿಡಲ್ ಕ್ಲಾಸ್ ನ ಉದ್ದಾರ ಮಾಡ್ರಿ. ದುಡ್ಡಿರೋರ್ನ ಉದ್ದಾರ ಮಾಡಕ್ ಅವರೇ ಬೇಕಾ? ಅದನ್ನ ಎಲ್ಲಾರು ಮಾಡ್ತಾರೆ. ತಗೊಂಡಿದಾರಲ್ಲ ಸರ್, ಲಾಸ್ಟ್ ದಿವಾಲಿಗೆ ಕಡಿಮೆ ಮಾಡಿದ್ರು, ಮತ್ತೆ ಇನ್ನು ಮುಂದೆ ಮಾಡ್ಬೋದು. ಅದು ಸೆಂಟರ್ ಸ್ಟೇಟ್ ರಿಲೇಷನ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡ್ಬೋದು ಸರ್, ಮತ್ತೆ ಯುಗಾದಿಗೆ ಮಾಡ್ಬೋದು. ಯುಗಾದಿಗೆ ಹೋಪ್ಸ್ ಇದೆ ಅಲ್ಲಿ, ನೋಡ್ಬೇಕು ಸರ್. ಮೊನ್ನೆ ನೋಡಿದ್ರೆ 103 ಇತ್ತು, ಇವಾಗ 104 ಮಾಡಿದ್ದಾರೆ. ಆಗ್ತಾಯಿದೆ ಸರ್, ಮತ್ತೆ ಇಳಿಸ್ತಾರೆ, ಮತ್ತೆ ಅದು ಹಂಗೆ ಟ್ಯಾಕ್ಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದು ಅಲ್ಲ ಸರ್, ಅದು ಹೇಳೋದ್ರಲ್ಲಿ ಹೇಳೋದು ಈಸಿ, ಕಷ್ಟ ಅಂತ. ಅದ್ರ ಅನುಭವಿಸೋರಿಗೆ ಇನ್ನೂ ಜಾಸ್ತಿ ಕಷ್ಟ ಇರುತ್ತೆ, ಅದು ಹೇಳ್ಕೊಳಕ್ಕಾಗಲ್ಲ. ಇವ್ರು ಏನ್ಮಾ ಎಲ್ಲ ಕುತ್ಕೊಂಡಿದ್ದ ಜಾಗದಲ್ಲಿ ಇವ್ರಿಗೆ ಇಷ್ಟ ಬಂದಂಗೆ ಇವರು ಸರ್ಕಾರ ನಡೆಸ್ಕೊಂಡು ಇವ್ರಿಗೆ ಬೇಕು ಅಂದರೆ 100 ರೂಪಾಯಿ 200 ರೂಪಾಯಿ ಮಾಡಿದ್ರೆ ಬಡವರೆಲ್ಲ ಎಲ್ಲೋಗ್ಬೇಕು? ಅದನ್ನು ಕೇಳಕ್ಕೆ ಯಾರ ಕೈಯಲ್ಲೂ ಆಗ್ತಾ ಇಲ್ಲ. ಮೀಡಿಯಾ ಸಮೇತ ಅವ್ರನ್ನ ಕೇಳೋಕ್ಕಾಗ್ತಾ ಇಲ್ಲ. ಅವ್ರು ಹೇಳಿದ್ದಕ್ಕೆ ನೀವು ಹೋಗ್ಬಿಡ್ತೀರ, ನೀವೇನು ಮಾಡೋಕ್ಕಾಗತ್ತೆ ಮಧ್ಯದಲ್ಲಿ? ಹಂಗೆ ಅವ್ರ ಸರ್ಕಾರ ಏನು ಬೇಕೋ ಅವ್ರು ನಡೆಸ್ತಾವ್ರು ಅಷ್ಟೇ. ಅದು 200 ರೂಪಾಯಿ ಆಗಿದೆ. ಅವರೆಲ್ಲ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನಲ್ಲ, ಹೋಟ್ಲುಗಳಲ್ಲಿ ಬರುತ್ತೆ. ಅವ್ರಿಗೇನು ಬಿಲ್ ಕಟ್ಟೋದು ಗೌರ್ಮೆಂಟ್ ಅಲ್ವಾ? ಇಲ್ಲಿ ಕಷ್ಟಪಡ್ತಾರೋದು ನಾವಲ್ವಾ? ಅವ್ರಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ? ಖಂಡಿತ ವರ್ಸ್ಟ್ ರಾಜಕಾರಣಿ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಾವ ರೋಡು ಚೆನ್ನಾಗಿಲ್ಲ, ಫೈನ್ ಮಾತ್ರ ಹಾಕಕ್ಕೆ ರೆಡಿ ಇದ್ದಾರೆ. ಅದರಲ್ಲಿ ಪೊಲ್ಯೂಷನ್ನು ಅದು ಇದು ಅಂದ್ಕೊಂಡು ದೊಡ್ಡ ದೊಡ್ಡ ಎಲ್ಲಂದ್ರೆ ಅಲ್ಲಿ ದಂಧೆ ಮಾಡ್ತಾವೆ ರೋಡ್ಗಳಲ್ಲಿ. ಪೊಲೀಸ್ ಅವ್ರನ್ನ ಹಿಡಿಬೇಡ ಅಂತಾರೆ, ಮತ್ತೆ ಹಿಡಿತಾ ಇದ್ದಾರೆ. ಇವರೇನು ಸರ್ಕಾರ ನಡೆಸ್ತಾರೋದು ಮತ್ತೆ? ಅದನ್ನು ಕೇಳಕ್ಕೆ ಯಾರ ಕೈಯಲ್ಲೂ ಆಗ್ತಾ ಇಲ್ಲ. ಕೊರೋನಾ ಅಂತಾರೆ, ಇನ್ನೊಂದು ಅಂತಾರೆ. ಇವರೆಲ್ಲ ಗಲಾಟೆಗಳು ಮಾಡಿಕೊಂಡು ಇದೆಲ್ಲ ಮಾಡೋದಕ್ಕೆ ಅಲ್ಲಿ ಕೊರೋನಾ ಬರಲ್ಲ. ಹಾಂ, ಪ್ರೆಷರ್ ಅದಕ್ಕೆಲ್ಲ ಏನೂ ಸಮಸ್ಯೆ ಇರಲ್ಲ. ಜನ ಓಡಾಡುವಾಗ ಮಾತ್ರ ಪಬ್ಲಿಕ್ಕಿಗೆ ಸೇರಿಬಿಟ್ರೆ ದೊಡ್ಡ ಕೊರೋನಾ ಬರುತ್ತೆ ಅಂತಾರೆ. ಹಾಂ, ಹಣ್ಣು ಮಾರ್ಕೆಟಲ್ಲಿ, ತರಕಾರಿ ಮಾರ್ಕೆಟಲ್ಲಿ, ಆಟೋದಲ್ಲಿ ಓಡಾಡೋರಿಗೆ, ಕಾರಲ್ಲಿ ಓಡಾಡೋರಿಗೆ ಕೊರೋನಾ ಬರುತ್ತೆ. ಹಾಂ, ಕ್ಯಾಬ್ ಡ್ರೈವರ್ಸ್ ಎಲ್ಲ ಪಾಪ ಹಿಂಸೆ ಪಡ್ತಾ ಇದ್ದಾರೆ. ಈ ಡೀಸೆಲ್ ಬೆಲೆಯಲ್ಲಿ, ಪೆಟ್ರೋಲ್ ಬೆಲೆಯಲ್ಲಿ ಏನು ಓಡಿಸ್ತಾರೆ? 62 ರೂಪಾಯಿ ಗ್ಯಾಸು, ಏನು ಓಡಿಸೋದು ನಾವು ಇವತ್ತು? ಈ 7 ರೂಪಾಯಿ ಜಾಸ್ತಿ ಆಗುತ್ತಂತೆ ನೆಕ್ಸ್ಟ್ ಮಂತ್ ಇಂದ, 1ನೇ ತಾರೀಕು ಮೇಲೆ. ಹಾಂ, ಫುಲ್ ಗಿಫ್ಟು ಯುಗಾದಿಗೆ, ಬಟ್ ಡಬಲ್ ಗಿಫ್ಟ್ ಮನೇಲಿರ್ಬೇಕಷ್ಟೆ. ಅಲ್ಲ, ಇವರೆಲ್ಲನೂ ಕಡಿಮೆ ಮಾಡ್ಬೇಕು ಸರ್. ಪಬ್ಲಿಕ್ಗೆ ಹೆಲ್ಪ್ ಮಾಡೋರಾಗಿದ್ರೆ, ಇವ್ರು ಒಳ್ಳೆ ರಾಜಕಾರಣಿಗಳಾಗಿದ್ರೆ ಎಲ್ಲ ಕಡಿಮೆ ಮಾಡಬೇಕು. ಸರ್ಕಾರನ ದೊಡ್ಡ ದೊಡ್ಡ ದುಡ್ಡಿರೋರ್ಗೆ ನಡೆಸೋದಲ್ಲ, ಬಡವ್ರಿಗೆ ನಡೆಸ್ಬೇಕು. ಫಸ್ಟ್ ಮಿಡಲ್ ಕ್ಲಾಸ್ನ ಉದ್ದಾರ ಮಾಡ್ರಿ. ದುಡ್ಡಿರೋರ್ನ ಉದ್ದಾರ ಮಾಡಕ್ಕೆ ಅವರೇ ಬೇಕಾ? ಅದನ್ನ ಎಲ್ಲರೂ ಮಾಡ್ತಾರೆ. ಪಿ ಎನ್ ಜಿ ನಾವು ಗಾಡಿ ತಗೊಂಡಾಗ 53 ರೂಪಾಯಿ ಇತ್ತು ಸರ್, ಇವಾಗ 60 ಸ್ಟಿಲ್ರೆ ಆಗೈತೆ ನೋಡಿ. ಹಿಂಗೇನು ಸರ್, ಭಾರಿ ಕಷ್ಟ ಆಗಿದೆ. ಬರೀ 10 ರೂಪಾಯಿ ಕೊಡ್ತಾರೆ, 10 ರೂಪಾಯಿಂದ 10 ರೂಪಾಯಿ ಕೊಡ್ತಾರೆ, 10 ರೂಪಾಯಲ್ಲಿ ಕಮಿಷನ್ ಅವ್ರಿಗೆ. ಅದರಲ್ಲಿ ನಾವು ಡೀಸೆಲ್ ಹಾಕಬೇಕು, ಮೇಂಟೆನೆನ್ಸು ಮಾಡಬೇಕು, ಎಲ್ಲ ಇದೆ ಸರ್. ಇದೆ ಭಾರಿ ಕಷ್ಟ ಇದೆ ಸರ್. ಡ್ರೈವರ್ ಜೀವನನೇ ಬೇಡ ಅನ್ಸುತ್ತೆ. ಗಾಡಿ ವೆಹಿಕಲ್ಸೇ ಬೇಡ ಸರ್ ಇರಲ್ಲ. ಆ ಥರ ಕೂಲಿ ಮಾಡ್ಕೊಂಡು ಆರಾಮಾಗಿ ಗಾರೆ ಕೆಲಸಕ್ಕೆ ಹೋದ್ರೆ 500-600 ಬರ್ತದೆ, ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಹಿಂಗೆ ಅಡಕಿನ್ನ ಏನು ಉಳಿಯಲ್ಲ ಸರ್, ಬೆಂಗಳೂರು ಅಷ್ಟೇ. ಹೌದು ಸರ್, ಬ್ಯಾಕ್ ಪೇನ್ ಬಂದ್ಬಿಡಿ ಸರ್. ಈ ಸಾಲ ತೀರೋ ಅಷ್ಟೊತ್ತಿಗೆ ಬ್ಯಾಕ್ ಪೇನು ಸ್ಟಾರ್ಟ್ ಆಗಿರ್ತದೆ. 5 ಇಯರ್ಸ್ ಬರ್ತದೆ, 5 ಇಯರ್ಸ್ ಸೇವಿಂಗ್ಸ್ ಏನಿರಲ್ಲ, ತಿನ್ಬೋದು ಅಷ್ಟೇ ಸರ್. ಸಾಲ ಮೇಲೆ ಹಾಕೋಬೋದು, ಬ್ಯಾಕ್ ಪೇನ್ ಬರ್ತದೆ. ಆಮೇಲೆ ಕಾರು ಗೀರು ಏನು ಅನ್ನಲೇಬಾರ್ದು. ಇನ್ನೊಂದು ಕಾರು ಅನ್ನೋ ಅಷ್ಟೊತ್ತಿಗೆ 10 ಇಯರ್ಸ್ ಆಗ್ತದೆ ಸರ್, ಕಮ್ಮಿ ಅಂದ್ರೂ. ಈ ಇವಾಗ ಈ ಸಿಚುವೇಶನಲ್ಲಿ ಆ ಥರ ಇದೆ ಸರ್.